What is it, Padma? Padma, softly, listen. Banbir wants to be the permanent Rana of Mewar. He has resolved to kill the prince, Panna, and I have resolved to save the prince. When the Rani, the prince's mother, was dying, she said to me, Panna, I have lost everything except my precious child. I am leaving him in your charge. Be a mother to him and protect him from all harm. I promised her that I would give my life to save the life of the prince, and she died smiling. Banbir cannot kill the prince as long as Panna lives. I will fulfill my promise to my late mistress. The sound of somebody running outside. Padma, listen, there is somebody outside. Who can it be? Panna, it must be one of the guards. A maid named Champa enters panting. Champa, make haste. Do what you can to save the life of the prince. You haven't any time to lose. Banbir will be here in a few minutes. He is talking to a man outside. He is only 100 yards away from here. Panna, how do you know he is coming to kill the prince? Champa, he has a naked sword in his hand. Panna, calmly, all right. The time to do or die has come. I must save the life of the prince or die with him. To the maids, Champa and Padma, please help me save the life of Rana Sangha's child. Quickly lift the prince from his bed, changes his clothes and puts him in a basket and then covers him with flowers and leaves. Take this basket out of the palace, hide yourselves near the gate and wait for me there. Padma, lifting up the basket, I will carry this most precious basket under my arm. Champa, follow me. Champa, to Panna, where are we going to take the prince? No one in Mewar will keep him in his house. Panna, don't worry. I have already thought about it. We will take him to Asa Shah, who is a good man and a friend of ours. I am sure he will protect the prince. Now hurry up and be careful. ಅವಾಗ ಪನ್ನ ಕೇಳ್ತಾಳೆ, ಏನು ಪದ್ಮ, ಏನಾಯಿತು ಅಂತ ಕೇಳಿದಾಗ ಪದ್ಮ ಹೇಳ್ತಾಳೆ, ಇಲ್ಲ ಬನ್ಬೀರ್ ಏನು ಮಾಡ್ತಿದ್ದಾನಂದರೆ ಮೇವಾಡ್ ರಾಜ್ಯದ ರಾಜ್ಯ ನಾನೇ ಪರ್ಮನೆಂಟಾಗಿ ರಾಜ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಮಾಡಿಕೊಂಡು ನಮ್ಮ ರಾಜ್ಕುಮಾರನನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅವಾಗ ಪನ್ನ ಹೇಳ್ತಾಳೆ, ಹೌದಾ, ಹಾಗಾದರೆ ಈಗ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸಮಯ ಬಂದಾಗಿದೆ. ಈಗ ನಾನು ಈ ಮಗುವನ್ನ ಯಾವುದೇ ಕಾರಣಕ್ಕೂ ಉಳಿಸಲೇಬೇಕು, ಯಾಕಂದರೆ ರಾಣಿ ಸಾಯ್ತಾ ಇರುವಾಗ ನನಗೆ ಮಾತು ಕೊಟ್ಟಿದ್ದು ರಾಣಿ, ನನಗೆ ನಾನು ರಾಣಿಗೆ ಪ್ರಾಮಿಸ್ ಮಾಡಿದ್ದೆ ನನಗೇನಾದರೂ ಪರವಾಗಿಲ್ಲ, ನನ್ನ ಮಗುವನ್ನು ಕಾಪಾಡ್ತೀನಿ ಅಂಥೇಳಿ. ಆ ಸಮಯ ಬಂದಿದೆ ಈಗ. ಹಾಗಾಗಿ ಪನ್ನ ಎಲ್ಲಿವರೆಗೂ, ನಾನು ಎಲ್ಲಿವರೆಗೂ ಜೀವಂತ ಇರ್ತೀನೋ, ನನ್ನ ರಾಜ್ಕುಮಾರನಿಗೆ ಯಾರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ, ನನ್ನ ಪ್ರಾಣ ಕೊಟ್ಟಾದರೂ ಪರವಾಗಿಲ್ಲ, ನಾನು ಈ ರಾಜನನ್ನು ಇಳಿಸ್ಕೊಳ್ತೀನಿ ಅಂತ ಹೇಳಿ ಮಾತಾಡ್ತಿರುವಾಗ ಹೊರಗಡೆ ಯಾರೋ ಬಂದ ಶಬ್ದ ಆಗ್ತದೆ. ಅವಾಗ ಪದ್ಮ ಹೇಳ್ತಾಳೆ, ಯಾರೋ ಹೊರಗಡೆ ಬಂದರು, ಯಾರಿರ್ಬೋದು ಅಂತ ಹೇಳ್ತಾಳೆ. ಪನ್ನ, ಯಾರೋ ಒಬ್ಬರು ಸೈನಿಕರು ಕಾವಲುಗಾರರು ಇರಬೇಕು. ಅವಾಗ ಅದೇ ಟೈಮಿಗೆ ಚಂಪಾ ಅನ್ನುವಂಥವಳು ಓಡಿ ಓಡಿ ಬರ್ತಾಳೆ ಒಳಗಡೆ ಬಂದು ಹೇಳ್ತಾಳೆ, ಮಗುವನ್ನ ಜೀವ ರಾಜ್ಕುಮಾರನ ಜೀವ ಉಳಿಸ್ಲಿಕ್ಕೆ ಏನು ಮಾಡ್ತೀರ ಮಾಡಿ, ಬನ್ಬೀರ್ ಅವ್ನು ಬರ್ತಾ ಇದ್ದಾನೆ, ಮಗುವನ್ನು ಕೊಂದಾಗ್ಬಿಡ್ತಾನೆ, ಈಗ ಅವ್ನು ಬಂದು ಇಲ್ಲೇ ಇದ್ದಾನೆ ಹತ್ತದಲ್ಲಿದ್ದಾನೆ ಅಂತ ಹೇಳ್ತಾಳೆ. ಅವ ಪನ್ನ ಹೇಳ್ತಾಳೆ, ರಾಜ್ಕುಮಾರನನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೆಂಗೆ ಗೊತ್ತಾಯ್ತು ನಿನಗೆ ಅಂತ ಕೇಳಿದಾಗ ಚಂಪಾ ಹೇಳ್ತಾಳೆ, ಅವನ ಕೈಲಿ ಕತ್ತಿ ಇದೆ, ಅವನು ಭಾಳ ಸಿಟ್ಟಲ್ಲಿ ಬರ್ತಾ ಇದ್ದಾನೆ, ಅವನಲ್ಲಿ ಹೇಳ್ತಾ ಇದ್ದ ಅಂತ ಹೇಳ್ತಾಳೆ. ಅದಕ್ಕೆ ಪನ್ನ ಹೇಳ್ತಾಳೆ, ಸರಿ ಹಾಗಾದರೆ ಈಗ ರಾಜನನ್ನ ಉಳಿಸುವಂಥ ಸಮಯ ಬಂದಿದೆ, ಚಂಪಾ ಪದ್ಮ ಬನ್ನಿ ಅಂತ ಕರೆದ್ಬಿಟ್ಟು ರಾಣಾ ಸಂಘ ರಾಜ, ನಮ್ಮ ರಾಜ ಇದ್ನಲ್ಲ ರಾಣಾ ಸಂಘ, ಆ ರಾಜನ ಮಗುವನ್ನು ಉಳಿಸ್ಲಿಕ್ಕೆ ಈಗ ಸಮಯ ಬಂದಿದೆ, ಅಲ್ಲೊಂದು ಬಾಸ್ಕೆಟ್ ಇದೊಂದು ಪುಟ್ಟಿ ಇದೆ, ಆ ಪುಟ್ಟಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಆ ಪುಟ್ಟಿ ಒಳಗಡೆ ಆ ಮಗುವನ್ನು ಇಟ್ಬಿಡ್ತಾಳೆ. ಮಗುವನ್ನು ಇಟ್ಟು ಅದ್ರ ಮೇಲೆ ಎಲೆಗಳು ಮತ್ತು ಹೂವುಗಳನ್ನು ಹಾಕಿ ಮುಚ್ಚಿ ಇದನ್ನು ನೀವು ಈ ಪುಟ್ಟಿಯನ್ನು ತಗೊಂಡು ಅರಮನೆಯಿಂದ ಹೊರಗಡೆ ಹೋಗಿ ನೀವಲ್ಲಿ ಗೇಟ್ ಹತ್ರ ಬಚ್ಚಿಟ್ಕೊಳ್ಳಿ, ನಾನು ಬರ್ತೀನಿ ಈಗ ಅಂತ ಹೇಳ್ತಾಳವಳು. ಹೇಳಿ ಪದ್ಮ ಏನು ಮಾಡ್ತಾಳೆ, ಬಾಸ್ಕೆಟ್ ತಗೊಂಡಾಗ ಆಯಿತು ಪನ್ನ, ನಾನು ತುಂಬ ಬೆಲೆ ಬಾಳುವಂತಹ ಈ ಅಮೂಲ್ಯವಾದ ಬಾಸ್ಕೆಟ್ ತಗೊಂಡು ಪುಟ್ಟಿ ಅಂತ ತಗೊಂಡು ನಾನು ಹೊರಗಡೆ ಹೋಗಿರ್ತೀನಿ, ಚಂಪ ನೀನು ನನ್ನ ಜೊತೆ ಬಾ ಅಂತ ನಿಧಾನವಾಗಿ ಹೊರಗಡೆ ಹೋಗ್ಬಿಡ್ತಾರೆ. ಅವಾಗ ಚಂಪ ಹೇಳ್ತಾಳೆ, ನೀ ಮಗುನ ತಗೊಂಡೋಗಿ ಎಲ್ಲಿ ತಗೊಂಡೋಗ್ಲಿ, ನಾವು ಯಾರೂ ಕೂಡ ಇದನ್ನು ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಲ್ಲ, ಯಾಕಂದರೆ ಇಟ್ಟವ್ರನ್ನ ಕೊಲ್ತೀನಿ ಅಂತ ಹೇಳಿದನಲ್ವಾ ಅವನು, ನಾವು ಏನು ಮಾಡೋದೀಗ ಅಂತ ಹೇಳ್ತಾಳೆ. ಅದಕ್ಕೆ ಪನ್ನ ಹೇಳ್ತಾಳೆ, ಏನು ಚಿಂತೆ ಮಾಡಬೇಡಿ, ನಾನು ಅದ್ರ ಬಗ್ಗೆ ನಾನು ಆಲ್ರೆಡಿ ಯೋಚನೆ ಮಾಡಿಬಿಟ್ಟಿದ್ದೀನಿ. ಆಸಾ ಶಾ, ಆಸಾ ಶಾ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಇದ್ದಾನೆ, ತುಂಬ ಒಳ್ಳೆ ಮನುಷ್ಯ ಆತ, ನಮ್ಮ ಗೆಳೆಯ ಅವರು. ಸೊ ರಾಜನನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿದ್ದಾನೆ ರಾಜ್ಕುಮಾರನನ್ನು.
ವೃತ್ರ ಕರ್ಕೊಂಡೋಗಿ ಬೇಗ ಹೋಗಿ ಅಂತ ಹೇಳ್ತಾಳೆ. ದ ಮೇಡ್ಸ್ ಗೋ ಔಟ್ ಟೇಕಿಂಗ್ ದ ಇನ್ಫ್ಯಾಂಟ್ ಪ್ರಿನ್ಸ್ ವಿತ್ ದೆಮ್. ಪನ್ನಾ ಕ್ವಿಕ್ಲಿ ಡ್ರೆಸ್ಸಸ್ ಹಿಸ್ ಹರ್ ಓನ್ ಚೈಲ್ಡ್ ಇನ್ ದ ಕ್ಲೋತ್ಸ್ ಆಫ್ ದ ಪ್ರಿನ್ಸ್ ಅಂಡ್ ಪುಟ್ಸ್ ಹಿಮ್ ಇನ್ ಹಿಸ್ ಬೆಡ್. ಶಿ ಲುಕ್ಸ್ ಅಟ್ ಹಿಮ್ ಫಾರ್ ಅ ಫ್ಯೂ ಮಿನಿಟ್ಸ್, ಕಿಸಸ್ ಹಿಮ್ ಸೆವರಲ್ ಟೈಮ್ಸ್ ಅಂಡ್ ಲೈಸ್ ಡೌನ್ ಆನ್ ಹರ್ ಬೆಡ್. ದ ಸೌಂಡ್ ಆಫ್ ಫುಟ್ ಸ್ಟೆಪ್ಸ್ ಔಟ್ ಸೈಡ್ ಬನ್ಬೀರ್ ಎಂಟರ್ಸ್ ದ ರೂಮ್ ಹರಿಡ್ಲಿ. ಪನ್ನಾ ಗೆಟ್ಸ್ ಅಪ್ ಫ್ರಮ್ ದ ಬೆಡ್. ಬನ್ಬೀರ್, ವೇರ್ ಇಸ್ ದ ಪ್ರಿನ್ಸ್? ಪನ್ನಾ, ನಾಟ್ ಸೋ ಲೌಡ್ ಪ್ಲೀಸ್, ಹಿ ಇಸ್ ಅಸ್ಲೀಪ್. ಬನ್ಬೀರ್, ವೇರ್ ಈಸ್ ಹಿ? ಪನ್ನಾ ಪಾಯಿಂಟ್ಸ್ ಟು ಅವರ್ ಚೈಲ್ಡ್ ವಿತ್ ಅ ಟ್ರೆಂಬ್ಲಿಂಗ್ ಹ್ಯಾಂಡ್. ಬನ್ಬೀರ್ ರಶಸ್ ಟು ದ ಬೆಡ್ ಅಂಡ್ ಕಿಲ್ಸ್ ದ ಚೈಲ್ಡ್ ವಿತ್ ಹಿಸ್ ಸ್ವರ್ಡ್. ಪನ್ನಾ ಶ್ರೀಕ್ಸ್ ಅಂಡ್ ಫಾಲ್ಸ್ ಡೌನ್ ಆನ್ ಹರ್ ಬೇಬೀಸ್ ಬಾಡಿ. ಬನ್ಬೀರ್ ಲುಕ್ಸ್ ಅರೌಂಡ್ ಅಂಡ್ ಗೋಸ್ ಔಟ್ ಆಫ್ ದ ರೂಮ್. ಪನ್ನಾ ಇನ್ ಅ ಚೋಕ್ಡ್ ವಾಯ್ಸ್ ಲೌಡ್ಲಿ, ಮಿಸ್ಟ್ರೆಸ್, ಐ ಹ್ಯಾವ್ ಕೆಪ್ಟ್ ಎ ಪ್ರಾಮಿಸ್ ಟು ಯು, ಐ ಹ್ಯಾವ್ ಸೇವ್ಡ್ ದ ಲೈಫ್ ಆಫ್ ದ ಪ್ರಿನ್ಸ್. ಅವರೆಲ್ಲ ಹೊರಹೋದ ತಕ್ಷಣ ಏನ್ ಮಾಡ್ತಾಳೆ ಅಂದ್ರೆ, ಪನ್ನಾ ತನ್ನ ಮಗನ ಡ್ರೆಸ್ ತೆಗೆದು ರಾಜ್ಕುಮಾರನಿಗೆ ಹಾಕ್ತಾಳೆ, ರಾಜ್ಕುಮಾರನ ಡ್ರೆಸ್ ತೆಗೆದು ತನ್ನ ಮಗನಿಗೆ ಹಾಕಿ ತನ್ನ ಮಗನನ್ನ ಕೊನೆಯ ಸಲ ಮುಖ ನೋಡಿ ತುಂಬಾ ಹೊತ್ತು ಮುಖ ನೋಡ್ತಾಳೆ. ತುಂಬಾ ಸಲ ಅವನಿಗೆ ಮುತ್ತು ಕೊಡ್ತಾಳೆ, ತನ್ನ ಮಗನಿಗೆ ಮುತ್ತು ಕೊಟ್ಟು ನೋಡ್ತಾ ನಿಂತ್ಕೊಳ್ತಾಳೆ. ಅದೇ ಟೈಮಿಗೆ ಬನ್ಬೀರ್ ಅಲ್ಲಿ ಬಂದ್ಬಿಡ್ತಾನೆ. ಬಂದ ತಕ್ಷಣ ಕೇಳ್ತಾನೆ, ಎಲ್ಲಿ ರಾಜ್ಕುಮಾರ ಎಲ್ಲಿ ಅಂತ ಕೇಳಿದಾಗ ನಿಧಾನಕ್ಕೆ ಮಾತಾಡಿ, ರಾಜ್ಕುಮಾರ ಮಲಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಎಲ್ಲಿ ಎಲ್ಲಿ, ಬೇಗ ಹೇಳು ಬೇಗ ಹೇಳು ಅಂತ ಬನ್ಬೀರ್ ಹೇಳಿದಾಗ ಅಲ್ಲಿ ಮಲಗಿದ ನೋಡಿ ಅಂತ ಕೈ ಎತ್ತಿ ತೋರಿಸ್ತಾಳೆ. ನೇರವಾಗಿ ಬನ್ಬೀರ್ ಏನ್ ಮಾಡ್ತಾನೆ, ಆ ಮಗುನ ಹತ್ರ ಹೋಗ್ಬಿಟ್ಟು ಮಗುವನ ತನ್ನ ಕತ್ತಿಯಿಂದ ಕೊಂದಾಗ್ಬಿಡ್ತಾನೆ. ಕೊಂದಾಗ ತಕ್ಷಣ ತನ್ನ ನೋಡ್ತಾ ಇರ್ತಾಳೆ, ಯಾವ ರೀತಿ ಕೊಲ್ತಾ ಇದ್ದಾನೆ ಅಂತ. ತಮ್ಮ ಮಗುವನ್ನು ಸಾಯ್ತಾ ಇದೆಯಲ್ಲ ಅಂತ ಅವಳಿಗೆ ಹೊಟ್ಟೆಯಲ್ಲಿ ಉರಿ ಬಿದ್ದಂಗಾಗುತ್ತೆ. ಆ ಬನ್ಬೀರ್ ಏನ್ ಮಾಡ್ತಾನೆ, ಮಗುವನ್ನ ಕೊಂದು ಹೊರಗಡೆ ಹೋಗ್ಬಿಡ್ತಾನೆ. ಆವಾಗ ಪನ್ನಾ ತನ್ನ ಮನಸ್ಸಿನಲ್ಲೇ ನಿಧಾನವಾಗಿ ಗಟ್ಟಿಯಾಗಿ ಧ್ವನಿ ಮಾಡ್ಕೊಂಡು ಹೇಳ್ತಾಳೆ, ರಾಣಿಯವರೇ, ನಾನು ನನ್ನ ನಿಮಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ನನ್ನ ಮಗುವನ್ನ ಬಲಿ ಕೊಟ್ಟಾದ್ರೂ ಪರವಾಗಿಲ್ಲ, ನಿಮ್ಮ ರಾಜ್ಕುಮಾರನ ಉಳಿಸ್ಕೊಳ್ತೀನಂತ. ಇವತ್ತು ನಾನು ನನ್ನ ಒಂದು ಪ್ರಾಮಿಸ್ ಅನ್ನ ಉಳಿಸ್ಕೊಂಡಿದ್ದೀನಿ, ನಿಮ್ಮ ಮಗನನ್ನ ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮನಸ್ಸಿನಲ್ಲೇ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಇದನ್ನು ನಾವು ಒಂದು ಮಹಾನ್ ತ್ಯಾಗ, ಅತಿದೊಡ್ಡ ತ್ಯಾಗ ಅಂತ ಹೇಳ್ತೇವೆ.